ಮನೆಗೆ ಇಟ್ಕೊಂಡು ಸಾಕಬೇಕಿತ್ತ ಏನ್ ಮಕ್ಕಳ ಕಮ್ಮಿ ಮಾಡಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಮಾತ್ ಕಮ್ಮಿ ನೋಡು ಆಮೇಲೆ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಪ್ರಕರಣ ಅಂದ್ರೆ ಅದು ಹುಬ್ಬಳ್ಳಿಯ ನೇಹ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಬೆಳವಣಿಗೆ ಏನು, ಏನೆಲ್ಲ ಪ್ರೋಸೆಸ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ರಾಜ್ಯ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಪ್ರಯತ್ನ ಪಡ್ತಾ ಇದೆ. ಆರಂಭದಲ್ಲಿ ಸಿದ್ದರಾಮಯ್ಯ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದಾದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ವಿಪರೀತ ಡ್ಯಾಮೇಜ್ ಆಗ್ತಾ ಇದೆ. ಜನ ರಾಜ್ಯ ಸರ್ಕಾರದ ವಿರುದ್ಧ, ವಿಶೇಷವಾಗಿ ಸಿಎಂ ಹಾಗೆ ಗೃಹ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಈ ಕಾರಣಕ್ಕಾಗಿ ತಕ್ಷಣವೇ ಈ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿತ್ತು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. 6 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಫಯಾಜ್ ಎನ್ನುವಂತ ರಾಕ್ಷಸನನ್ನ ಕೋರ್ಟ್ ನೀಡಿದೆ. ಸಿಐಡಿ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಇವತ್ತು ಸಿಐಡಿ ಅಧಿಕಾರಿಗಳು ಫಯಾಜ್ನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಿವಿಬಿ ಕಾಲೇಜಿಗೆ ಆತನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ನಡೆಸಿದ್ದಾರೆ. ಅಂದ್ರೆ ಘಟನೆ ಎಲ್ಲಿ ನಡೆದಿತ್ತೋ ಆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಯಿತು. ಅದರಲ್ಲೂ ಕೂಡ ನೇಹ ಹಿರೇಮಠ ಸ್ನೇಹಿತರು ಫಯಾಜ್ಗೆ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಒಂದಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ಆತನ ನಮ್ಮ ಕೈಗೆ ಒಪ್ಪಿಸಿ ಅಂತ ಅಲ್ಲಿದ್ದಂಥ ABVP ಕಾರ್ಯಕರ್ತರು ಕೂಡ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು. ಒಟ್ಟಾರೆಯಾಗಿ ಸಿಐಡಿ ಅಧಿಕಾರಿಗಳು ಇವತ್ತು ತನಿಖೆಯನ್ನು ಆರಂಭಿಸಿದ್ದಾರೆ, ಸ್ಥಳ ಮಹಜರನ್ನು ಮುಗಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ. ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಈ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳ ಎಂಟ್ರಿ ಯಾಕೆ ಅಂತ. ಸಾಧಾರಣವಾಗಿ ಯಾವುದಾದ್ರೂ ಪ್ರಕರಣದಲ್ಲಿ ಕೊಲೆಗಾರ ಸಿಕ್ಕಿಲ್ಲ ಅಂತ ಆದಾಗ, ಉದಾಹರಣೆಗೆ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಇದ್ದಂಥ ಕಾರಣಕ್ಕಾಗಿ ಸಿಐಡಿ, ಅದಾದ ಬಳಿಕ ಸಿಬಿಐ ಕೂಡ ಎಂಟ್ರಿ ಕೊಡ್ತು ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ. ಹಾಗಾದರೆ ಈ ಪ್ರಕರಣ ಯಾಕೆ ಸಿಐಡಿಗೆ? ಕೊಲೆಗಾರ ಫಯಾಜ್ ಎಲ್ಲರ ಕಣ್ಣೆದುರುಗಡೆ ಸಿಕ್ಕಿ ಬಿದ್ದಿದ್ದಾನೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ, ಆತನಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ನಡೀತಿದೆಯಲ್ಲ, ಯಾಕೆ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಯಾಕೆ ಅಂದರೆ ಇದರ ಹಿಂದೆ ಬೇರೇನೋ ಸಂಚಿದೆ ಎನ್ನುವಂಥ ಅನುಮಾನ ಇದೆ. BJP ನಾಯಕರು ಈಗಾಗಲೇ ಇದು ಲವ್ ಜಿಹಾದ್ ಎನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ನೇಹಾ ತಂದೆ ಇಡೀ ಕುಟುಂಬಸ್ಥರು ಸೇರಿ ಇಂಥದ್ದೊಂದು ತಂತ್ರವನ್ನು ಹೆಣೆದಿದ್ರು, ನಮ್ಮ ಮಗಳನ್ನ ಅವರ ಸಮುದಾಯ ಕಡೆಗೆ ಸೆಳೆದುಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟಿದ್ರು, ಅದಕ್ಕೋಸ್ಕರ ಫಯಾಜ್ನನ್ನ ಚೂ ಬಿಟ್ಟಿದ್ರು ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರಕರಣದ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ನಾನಾ ಆಯಾಮಗಳಲ್ಲಿ ನಡೆಸಬೇಕಾಗತ್ತೆ. ನಿಜವಾಗ್ಲೂ ಲವ್ ಜಿಹಾದ್ ಏನಾದರೂ ಇತ್ತ? ನೇಹಾಳನ್ನು ಬೇರೆ ರೀತಿಯಲ್ಲಿ ಸೆಳೆಯೋದಿಕ್ಕೆ ಇಡೀ ಕುಟುಂಬ ಪ್ರಯತ್ನ ಪಡ್ತಾ ಇತ್ತ? ಅಥವಾ ಏನಾಯಿತು ಇದರಲ್ಲಿ? ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಸಿಐಡಿ ಅಧಿಕಾರಿಗಳು ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಿಂದ ಅತ್ಯುಗ್ರವಾದಂಥ ಶಿಕ್ಷೆ ಆಗಬೇಕು ಎನ್ನುವಂಥ ಆಗ್ರಹ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಮುಂದಿನ ಬೆಳವಣಿಗೆ ಏನಪ್ಪ ಅಂದರೆ, ಸಿಎಂ ಸಿದ್ದರಾಮಯ್ಯ ನೇಹಾ ತಂದೆಗೆ ಕರೆ ಮಾಡಿ, HK ಪಾಟೀಲ್ರು ಹೋದಂಥ ಸಂದರ್ಭದಲ್ಲಿ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ. ವೆರಿ ಸಾರಿ, ನಾನು ಆ ರೀತಿಯಾಗಿ ಮಾತಾಡಬಾರ್ದಿತ್ತು ಎನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ನಾನು ಕೂಡ ಭೇಟಿ ಕೊಟ್ಟು ನಿಮಗೆ ಸಾಂತ್ವನವನ್ನು ಹೇಳ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಕೂಡ ಈ ಪ್ರಕರಣದಲ್ಲಿ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡಬಹುದು ಎನ್ನುವ ಕಾರಣಕ್ಕಾಗಿ. ಹೀಗಾಗಿ ರಣದೀಪ್ ಸುರ್ಜೇವಾಲಾ ಕೂಡ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, 4 ತಿಂಗಳಲ್ಲಿ ಗಲ್ಲು ಶಿಕ್ಷೆಯನ್ನು ಕೊಡಿಸ್ತೀನಿ ಅಥವಾ ಕೊಡಿಸ್ತೀವಿ ಎನ್ನುವಂಥ ಭರವಸೆಯನ್ನು ರಣದೀಪ್ ಸುರ್ಜೇವಾಲಾ ಕೊಟ್ಟಿದ್ದಾರೆ. ಇದು ಇವತ್ತು ಆದಂಥ ಪ್ರಮುಖ ಒಂದಷ್ಟು ಬೆಳವಣಿಗೆ. ಮುಂದಿನ ಪ್ರಕ್ರಿಯೆಗಳು ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ಹಂತ ಹಂತವಾಗಿ ಕಾದು ನೋಡಬೇಕಾಗಿದೆ. ಇನ್ನೊಂದು, ಈ ಫಯಾಜ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಫೋಟಕ ಸಂಗತಿ ಇದೀಗ ಹೊರಗಡೆ ಬರ್ತಾ ಇದೆ. ಅದು ಆಕಸ್ಮಿಕವಾಗಿ ನಡೆದಂಥ ಘಟನೆ ಅಲ್ಲ. ಅಂದರೆ ಆಕಸ್ಮಿಕವಾಗಿ ನೇಹ ಸಿಕ್ಕಿದ್ಲು, ಆತ ಚುಚ್ಚುಬಿಟ್ಟ, ಈ ಘಟನೆ ಅಲ್ಲ. ಆತ ಬಹಳ ದಿನಗಳಿಂದ ಸ್ಕೆಚ್ ಹಾಕ್ತಾ ಇರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೇಹ ಮನೆಯಿಂದ ಹೊರಗಡೆ ಬರೋದನ್ನೇ ಆತ ಕಾಯ್ತಾ ಇದ್ದ ಕಾರಣ, ನೇಹ ಹಿರೇಮಠ 2 ತಿಂಗಳಿಂದ ಜೀವ ಬೆದರಿಕೆಯ ಕಾರಣಕ್ಕಾಗಿ ಕಾಲೇಜಿಗೆ ಹೋಗಿರಲಿಲ್ಲ. ಹೀಗಾಗಿ ಆಕೆ ಬರೋದನ್ನೇ ಕಾಯ್ತಾ ಇದ್ದ. ಈ ಕಾರಣಕ್ಕಾಗಿಯೇ ಆತನಿಗೆ ಗೊತ್ತಿತ್ತು ಎಕ್ಸಾಮ್ಗೆ ಬಂದೇ ಬರ್ತಾರೆ ನೇಹ ಹಿರೇಮಠ ಅಂತ. 5 ದಿನದ ಮುಂಚೆಯೇ ಧಾರವಾಡದಲ್ಲಿ ಚಾಕು ಖರೀದಿ ಮಾಡಿದ್ದ. ಆ ವಿಚಾರವನ್ನು ಪೊಲೀಸರ ಮುಂದೆ ಆತ ಬಾಯಿಬಿಟ್ಟಿದ್ದಾನೆ.
ಅಂದ್ರೆ ಇದು ಆಕಸ್ಮಿಕ ಘಟನೆ ಅಲ್ಲ, ಪ್ರೀ ಪ್ಲಾನ್ಡ್, ಮೊದಲೇ ಆತ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಅಂತ. ಹಾಗೆ ಮುಂದಿನ ವಿಚಾರವನ್ನ ಗಮನಿಸೋದಾದ್ರೆ ಫಯಾಜ್ ಈಗಾಗಲೇ ಪ್ರಾಥಮಿಕವಾಗಿ ಒಂದಷ್ಟು ವಿಚಾರವನ್ನ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅದೇನಪ್ಪ ಅಂದ್ರೆ, ನೇಹಾ ಹಿರೇಮಠ ನನ್ನ ಅವಾಯ್ಡ್ ಮಾಡಿದ್ಲು, ಆಕೆ ನನ್ನ ಜೊತೆಗೆ ಮಾತಾಡ್ತಾ ಇರಲಿಲ್ಲ, ಸಂಪೂರ್ಣವಾಗಿ ಮಾತನ್ನ ಬಿಟ್ಬಿಟ್ಟಿದ್ಲು, ಇದನ್ನ ನನಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿ, ಹೀಗೆ ಪ್ರಾಣ ತೆಗೆದೆ ಅಂತ ಇದೀಗ ಆತ ಬಾಯ್ಬಿಟ್ಟಿದ್ದಾನೆ. ಇದು ಪ್ರಾಥಮಿಕವಾಗಿ ಗೊತ್ತಾಗಿರುವಂತಹ ಸಂಗತಿ. ಇವೆಲ್ಲವೂ ಕೂಡ ಇವತ್ತಿನ ಒಂದಷ್ಟು ಬೆಳವಣಿಗೆ. ಕಾದು ನೋಡೋಣ ಮುಂದಿನ ಪ್ರಕ್ರಿಯೆ ಹೇಗಾಗುತ್ತೆ, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಇದೀಗ ನೇಹಾ ತಂದೆಯು ಕೂಡ ರಾಜ್ಯ ಸರ್ಕಾರದ ನಡೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಸರಿಯಾದ ರೀತಿ ತನಿಖೆ ಆಗ್ತಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಅಂದರೆ, ಈ ವಿಡಿಯೋಸ್ಗಳನ್ನು ವೈರಲ್ ಮಾಡ್ತಿರೋರು ಯಾರು, ಅವರ ಉದ್ದೇಶ ಏನು ಅಂತ. ಯಾಕಂದರೆ ಮೊದಲು ಸಂಚಲನ ಮೂಡಿಸಿದಂಥ ವಿಡಿಯೋ ಅಂದರೆ ಫಯಾಜ್ ಜೊತೆಗೆ ನೇಹಾ ಇರುವಂಥ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅದರ ಹಿಂದೆ ಬಂದಂಥ ಮತ್ತೊಂದು ವಿಡಿಯೋ ಅಂದರೆ ಒಂದಷ್ಟು ವಾಟ್ಸಪ್ ಚಾಟ್, ಫಯಾಜ್ ಅಕ್ಕ ನೇಹಾ ಜೊತೆಗೆ ಮಾಡಿದ್ದಾರೆ ಎನ್ನಲಾದಂಥ ವಾಟ್ಸಪ್ ಚಾಟ್ ಕೂಡ ವೈರಲ್ ಆಯಿತು. ಅದರಲ್ಲೂ ಕೂಡ ಸಾಕಷ್ಟು ವಿಚಾರ ಪ್ರಸ್ತಾಪ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಫೋಟೋ ಅಥವಾ ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಈ ನೇಹಾ ಹಿರೇಮಠ ತಮ್ಮ ಕೂಡ ಫಯಾಜ್ ಮತ್ತು ನೇಹಾ ಜೊತೆಗೆ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ನೇಹಾ ಹಿರೇಮಠ ತಮ್ಮನಿಗೂ ಕೂಡ ಇವರಿಬ್ಬರ ಸ್ನೇಹ ಸಲುಗೆ, ಅದರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಗೊತ್ತಿತ್ತು. ಅಂದರೆ ಇಡೀ ಕುಟುಂಬಕ್ಕೆ ಇವರ ಸ್ನೇಹಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇತ್ತು. ಹೀಗಾಗಿ ನೇಹಾ ಸಹೋದರನ ತನಿಖೆಯನ್ನು ಕೂಡ ನಡೆಸಬೇಕು ಎನ್ನುವ ರೀತಿಯಲ್ಲಿ ಆ ಫೋಟೋದಲ್ಲಿ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಡಿಯೋವನ್ನು ಕೂಡ ವೈರಲ್ ಮಾಡಲಾಗಿದೆ. ಅದರಲ್ಲಿ ಫಯಾಜ್ ಬಾಡಿ ಬಿಲ್ಡ್ ಮಾಡ್ತಿರುವಂಥ ವಿಡಿಯೋ ಅಥವಾ ಫಯಾಜ್ಗೆ ಸಂಬಂಧಪಟ್ಟ ಒಂದಷ್ಟು ಪಾಸಿಟಿವ್ ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಈಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಅಂದರೆ, ಈಗಾಗಲೇ ವಿಡಿಯೋವನ್ನು ಯಾರ್ಯಾರು ವೈರಲ್ ಮಾಡ್ತಿದ್ದಾರೆ, ಅಪ್ಲೋಡ್ ಮಾಡ್ತಿದ್ರೆ, ಅವ್ರನ್ನ ಅರೆಸ್ಟ್ ಮಾಡಲಾಗ್ತಿದೆ ಒಂದು ಕಡೆಯಿಂದ, ಅವ್ರ ಕುಟುಂಬದವರು ಕೂಡ ದೂರು ಕೊಡ್ತಾ ಇದ್ದಾರೆ, ಆದರೂ ಕೂಡ ಮತ್ತೆ 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 ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇದ್ದಾವೆ. ಇದರ ಹಿಂದಿರುವಂಥವ್ರು ಯಾರು, ಇವರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಅಂದರೆ ಫಯಾಜ್ ಅದ್ಭುತ ವ್ಯಕ್ತಿ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರಾ, ಅಥವಾ ತನಿಖೆ ದಿಕ್ಕನ್ನು ತಪ್ಪಿಸುವಂಥ ಸಂಚಲನ ಏನಾದರೂ ರೂಪಿಸ್ತಾ ಇದ್ದಾರಾ, ಈ ಫಯಾಜ್ ಜೊತೆಗೆ ಏನೋ ದೊಡ್ಡ ಗ್ಯಾಂಗ್ ಇತ್ತ, ಇಂಥ ಎಲ್ಲ ಪ್ರಶ್ನೆಯೂ ಕೂಡ ಇದೀಗ ಸಹಜವಾಗಿಯೇ ಮೂಡ್ತಾ ಇದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ವಿಡಿಯೋಸ್ಗಳು, ಒಂದಷ್ಟು ಫೋಟೋಸ್ಗಳೆಲ್ಲವೂ ಕೂಡ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಬೇರೆಯದ್ದೇ ವ್ಯಾಖ್ಯಾನವನ್ನು ಮಾಡ್ತಿದ್ದಾರೆ, ಇದು ರಾಜ್ಯ ಸರ್ಕಾರದ್ದೇ ಕೆಲಸ, ಫಯಾಜ್ ಈಗಾಗಲೇ ಜೈಲಿನಲ್ಲಿದ್ದಾನೆ, ಆತನ ಮೊಬೈಲ್ನ ತೆಗೆದುಕೊಂಡು ರಾಜ್ಯ ಸರ್ಕಾರದ ಕಡೆಯಿಂದಲೇ ಯಾರೋ ಒಬ್ಬರು ಇಂಥ ವಿಡಿಯೋಸ್ಗಳನ್ನು ಹರಿಬಿಡ್ತಿದ್ದಾರೆ, ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಇರುವಂಥ ಮಾತನ್ನು ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಒಟ್ಟಾರಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನಂತೂ ಮಾಡ್ತಾ ಇದ್ದಾರೆ. ಒಟ್ಟಾರಾಗಿ ಇದಿಷ್ಟು ಈಗ ಆಗ್ತಿರುವಂತಹ ಬೆಳವಣಿಗೆ, ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಇದರ ನಡುವೆ ಇನ್ನೊಂದಷ್ಟು ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಯಾವುದಾದ್ರೂ ಸಾವಾದ ತಕ್ಷಣ ರಾಜಕೀಯ ನಾಯಕರು ಅದರಲ್ಲಿ ಎಷ್ಟು ಬೇಳೆ ಬೇಯಿಸ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಕಡೆಯಿಂದ ಇದು ವೈಯಕ್ತಿಕವಾದಂಥ ಕಾರಣಕ್ಕಾಗಿ ನಡೆದಂಥ ಘಟನೆ ಎನ್ನುವ ಮೂಲಕ ಒಂದು ಸಮುದಾಯದ ಓಲೈಕೆಗೆ ಪ್ರಯತ್ನವನ್ನು ಪಡ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಬಿಜೆಪಿ ನಾಯಕರು ಆರಂಭದಲ್ಲೇ ಇದು ಲವ್ ಜಿಹಾದ್ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಅವರ ಮನೆಗೆ ಭೇಟಿ ಕೊಡುವ ಮೂಲಕ ಇನ್ನೊಂದು ಸಮುದಾಯದ ಓಲೈಕೆಗೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎರಡೂ ಪಕ್ಷದ ನಾಯಕರಿಗೂ ಕೂಡ ಇಲ್ಲಿ ನೇಹಾ ಹಿರೇಮಠ ಸಾವಿಗೆ ಸಂಬಂಧಪಟ್ಟ ಹಾಗೆ ಮರುಕವಾಗಲಿ ದುಃಖ ಆಗಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ನೇಹಾ ಹಿರೇಮಠಳನ್ನು ಓರ್ವ ವ್ಯಕ್ತಿ ಅಂದರೆ ಮನುಷ್ಯರು ಅಥವಾ ನೇಹಾ ಹಿರೇಮಠ ಒಂದು ಜೀವ ಎನ್ನುವ ರೀತಿಯಲ್ಲಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ನೇಹಾ ಹಿರೇಮಠದಿಂದ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಲಾಭ ಆಗಬಹುದು ಎನ್ನುವ ರೀತಿಯಲ್ಲಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇದೆ. ದಯವಿಟ್ಟು ಜನ ರಾಜಕೀಯ ನಾಯಕರ ದುಃಖಕ್ಕೆ, ಕಣ್ಣೀರಿಗೆ, ಸಂಕಟಕ್ಕೆ ಮರುಳಾಗೋದಿಕ್ಕೆ ಹೋಗಬೇಡಿ. ನೀವು ನಿಜವಾಗ್ಲೂ ಇಲ್ಲಿ ಮರುಕವನ್ನು ವ್ಯಕ್ತಪಡಿಸಬೇಕಾಗಿರೋದು ನೇಹಾ ಹಿರೇಮಠಗೆ, ಹಾಗೆ ಆಕೆಯ ಕುಟುಂಬಕ್ಕೆ. ಜೊತೆಗೆ ನೇಹಾ ಹಿರೇಮಠ ರೀತಿಯಲ್ಲಿ ಮತ್ತೊಂದಷ್ಟು ಹೆಣ್ಮಕ್ಳಿಗೆ ಇಂಥ ಪರಿಸ್ಥಿತಿ ಬರಬಾರದು ಅಂಥೇಳಿ ನಾವು ಮರುಕ ಸಂಕಟವನ್ನು ವ್ಯಕ್ತಪಡಿಸಬೇಕೇ ಹೊರತಾಗಿ ಈ ರಾಜಕೀಯ ನಾಯಕರ ಮೊಸಳೆ ಕಣ್ಣೀರಿಗೆ ಯಾರೂ ಕೂಡ ಬಲಿಯಾಗಬೇಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ.